ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೂ, ವಿಶೇಷವಾಗಿ ಮೊದಲನೇ ವರ್ಷದ ಬಿ ಎ ವಿದ್ಯಾರ್ಥಿಗಳಿಗೆ ನಾನು ಆಲ್ ದ ಬೆಸ್ಟ್ ಅಂತ ಹೇಳಿ ವಿಶಸ್ ಮಾಡಕ್ ನಾನು ಇಷ್ಟಪಡ್ತಾ ಇದ್ದೀನಿ. ನನ್ನ ಹೆಸರು ಶೇಖರ್ ಅಂತ ಹೇಳಿ, ಶ್ರೀ ಉಮಾ ಪ್ರಗತಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ. ಈ ಒಂದು ಕಾಲೇಜು ಕ್ಯಾಸಂದ್ರ ತುಮಕೂರಿನಲ್ಲಿ ಇರುವಂತದ್ದು. ಈ ಮೊದಲನೇ ವರ್ಷದ ಬಿ ಎ ವಿದ್ಯಾರ್ಥಿಗಳಿಗೆ ಸುಮಾರು 70 ಏನೋ ಕ್ವಶನ್ಸ್ಗಳನ್ನು, ಅಂದ್ರೆ 2 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ಉತ್ತರವನ್ನು ಕೊಡುವಂತ ಒಂದು ಪ್ರಯತ್ನವನ್ನ ಈ ದಿನದಿಂದ ಮಾಡಬೇಕು ಅಂತ ಹೇಳಿ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತೆ ಈ ಮೊದಲನೇ ಭಾಗದಲ್ಲಿ 10 ಕ್ವಶನ್ಸ್ಗಳಿಗೆ ಉತ್ತರವನ್ನು ಕೊಡುವಂತ ಪ್ರಯತ್ನವನ್ನ ಈ ದಿನ ನಾನು ಮಾಡ್ತಾ ಇದ್ದೀನಿ. ಈಗ ಮೊದಲೇದಾಗಿ ಕೇಳಬಹುದು, ನಂಬರ್ 1, ಈಗ ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಏನು ಅಂತ ಪ್ರಶ್ನೆ ಕೇಳಬಹುದು. ಕೇಳಿದ್ರೆ ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಇಡೀ ಆರ್ಥಿಕ ವ್ಯವಸ್ಥೆಯ ಸಮಗ್ರ ಅಂಶಗಳನ್ನ ಅಭ್ಯಸಿಸುವಂತದ್ದು. ನಿಮಗೆ ಗೊತ್ತಿದೆ ಆಲ್ರೆಡಿ, ಈ ಸಮಗ್ರ ಅರ್ಥಶಾಸ್ತ್ರ ಅಂತಂದ್ರೆ ಇಡೀ ಆರ್ಥಿಕ ವ್ಯವಸ್ಥೆಯನ್ನ ಒಟ್ಟಾಗಿ ಅಧ್ಯಯನವನ್ನು ಮಾಡೋದನ್ನೇ ನಾವೇನ್ ಹೇಳ್ತೀವಿ, ಅಥವಾ ಇಡಿಯಾಗಿ ಅಧ್ಯಯನವನ್ನು ಮಾಡೋದನ್ನೇ ನಾವು ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ಈ ಸಮಗ್ರ ಅರ್ಥಶಾಸ್ತ್ರ ಅನ್ನೋದು ಸಮಗ್ರ ಅಂಶಗಳಾದಂತಹ ರಾಷ್ಟ್ರದ ಆದಾಯ ಇರ್ಬೋದು, ಒಟ್ಟು ಉತ್ಪಾದನೆ, ಒಟ್ಟು ಹೂಡಿಕೆ, ಒಟ್ಟು ಉಳಿತಾಯ, ಒಟ್ಟು ಬೇಡಿಕೆ ಮತ್ತು ಪೂರೈಕೆ, ಸಾಮಾನ್ಯ ಬೆಲೆಯ ಮಟ್ಟ, ಈ ಮುಂತಾದಂತ ಅಂಶಗಳನ್ನ ಈ ಪರಿಗಣಿಸುವಂತದ್ದಾಗಿರುತ್ತೆ. ಸೊ ಇಷ್ಟು ಈ ಒಂದು ಮೊದಲನೆಯ ಒಂದು ಪ್ರಶ್ನೆಗಿರುವಂತ ಉತ್ತರಗಳಿರುವಂತದ್ದು. ಈಗ ಎರಡನೇ ಕ್ವಶನ್ಸ್ ಅನ್ನು ನೋಡೋಣಂತೆ, ಜಿಎನ್ಪಿ ಮತ್ತು ಎನ್ಎನ್ಪಿ ಗಳ ನಡುವಿನ ವ್ಯತ್ಯಾಸ ಏನು ಅಂತ ಕೇಳಬಹುದು. ಜಿಎನ್ಪಿ ಅಂತಂದ್ರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಹೇಳಿ, ಎನ್ಎನ್ಪಿ ಅಂತಂದ್ರೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು, ಅಂದ್ರೆ ಜಿಎನ್ಪಿ ಅಂದ್ರೆ ಕನ್ನಡದಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ, ಎನ್ಎನ್ಪಿ ಅಂದ್ರೆ ಕನ್ನಡದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತ ಹೇಳಿ ನಾವು ಕರಿತೀವಿ. ಈಗ ಇವೆರಡರ ಮಧ್ಯೆ ಏನ್ ವ್ಯತ್ಯಾಸ ಇದೆ ಅಂತ ನಾವು ಗಮನಿಸಿಕೊಂಡು ಹೋಗೋಣಂತೆ, ಜಿಎನ್ಪಿಯಲ್ಲಿ ಒಟ್ಟು ರಾಷ್ಟ್ರದ ಉತ್ಪನ್ನ ಒಂದು ದೇಶದಲ್ಲಿ ಒಂದು ಗೊತ್ತಾದಂತಹ ವರ್ಷದಲ್ಲಿ ಉತ್ಪಾದಿಸಲಾದ ಎಲ್ಲಾ ಅಂತಿಮ ಸರಕು ಸೇವೆಗಳ ಒಟ್ಟು ಮಾರುಕಟ್ಟೆಯ ಮೌಲ್ಯವನ್ನ ಪ್ರತಿನಿಧಿಸುವಂತದ್ದಾಗುತ್ತೆ. ಸ್ವಲ್ಪ ವಿದ್ಯಾರ್ಥಿಗಳು ಗಮನಿಸಬೇಕು, ಏನು ಕಂಡೀಷನ್ಸ್ ಗಳನ್ನ ಸ್ವಲ್ಪ ಮಟ್ಟಿಗೆ ನೋಡಬೇಕಾಗತ್ತೆ. ಈ ಜಿಎನ್ಪಿ ಅಂತ ನಾವು ಕರೆದಂತ ಒಂದು ಸಂದರ್ಭದಲ್ಲಿ ಒಂದು ರಾಷ್ಟ್ರಕ್ಕೆ ಸಂಬಂಧಪಟ್ಟಿರುವಂತದ್ದು, ಒಂದು ದೇಶಕ್ಕೆ ಸಂಬಂಧಪಟ್ಟಿರುವಂತದ್ದು, ಒಂದು ಗೊತ್ತಾದಂತಹ ವರ್ಷಕ್ಕೆ ಸಂಬಂಧಿಸಿರುವಂತದ್ದು, ಆ ಗೊತ್ತಾದಂತಹ ವರ್ಷದಲ್ಲಿ ಉತ್ಪಾದಿಸಲಾದ ಎಲ್ಲಾ ಅಂತಿಮ ಸರಕು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯವನ್ನು ಪ್ರತಿನಿಧಿಸುವುದನ್ನೇ ನಾವೇನ್ ಹೇಳ್ತೀವಿ, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತೇಳಿ ನಾವು ಕರಿತೀವಿ. ಅದೇ ರೀತಿ ಎನ್ಎನ್ಪಿ ಅಂತಂದ್ರೆ ಈ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅನ್ನುವಂಥದ್ದು ಒಂದು ರಾಷ್ಟ್ರದಲ್ಲಿ ಒಂದು ಗೊತ್ತಾದ ವರ್ಷದಲ್ಲಿ ಉತ್ಪಾದಿಸಲಾದ ನಿವ್ವಳ ಉತ್ಪಾದನೆಯ ಮಾರುಕಟ್ಟೆಯ ಮೌಲ್ಯವನ್ನ ಆಗಿರುತ್ತೆ. ಇಲ್ಲೂ ಸಹ ಒಂದು ದೇಶ ಒಂದು ವರ್ಷದಲ್ಲಿ ಉತ್ಪಾದಿಸಲಾದ ನಿವ್ವಳ ಉತ್ಪಾದನೆಯ ಮಾರುಕಟ್ಟೆಯ ಮೌಲ್ಯವನ್ನ ಇದು ಪ್ರತಿನಿಧಿಸುವಂತದ್ದಾಗಿರುತ್ತೆ. ಅದೇ ರೀತಿ ಎರಡನೇ ವ್ಯತ್ಯಾಸವನ್ನು ಗಮನಿಸೋದಾದ್ರೆ, ಇತರ ಮಾಪನದಲ್ಲಿ ಬಂಡವಾಳದ ಸರಕುಗಳ ಸವಕಳಿ ವೆಚ್ಚವನ್ನು ಒಳಗೊಂಡಂತೆ ಎಲ್ಲಾ ಸರಕು ಸೇವೆಗಳ ಅಂತಿಮ ಮಾರುಕಟ್ಟೆಯ ಮೌಲ್ಯವನ್ನ ಇಲ್ಲಿ ಸೇರಿಸಲಾಗುತ್ತೆ. ಅಂದ್ರೆ ಜಿಎನ್ಪಿಯಲ್ಲಿ ಇಲ್ಲಿ ಸವಕಳಿ ವೆಚ್ಚವನ್ನು ಏನಾಗಿರುತ್ತೆ ಸೇರ್ಕೊಂಡಿರುತ್ತೆ. ಅಂದ್ರೆ ಸವಕಳಿ ವೆಚ್ಚ ಅಂತ ಅಂದ್ರೆ ಏನು, ವಸ್ತುಗಳನ್ನ ಉತ್ಪಾದನೆ ಮಾಡಬೇಕಾದ್ರೆ ಆ ತಗಲುವಂತ ಯಂತ್ರೋಪಕರಣಗಳ ದುರಸ್ತಿ ವೆಚ್ಚ ಇರುವಂತದ್ದಿರಬಹುದು, ಯಂತ್ರೋಪಕರಣಗಳು ಸೌದು ಹೋದಾಗ ಅದನ್ನ ಬದಲಾವಣೆ ಮಾಡೋಕೆ ತಗಲುವಂತ ವೆಚ್ಚ ಇರುವಂತದ್ದಿರಬಹುದು, ಆ ಎಲ್ಲಾ ವೆಚ್ಚಗಳು ಏನಾಗಿರುತ್ತೆ ಒಟ್ಟು ರಾಷ್ಟ್ರದ ಉತ್ಪನ್ನದಲ್ಲಿ ಸೇರ್ಕೊಂಡಿರುತ್ತೆ. ಆದ್ರೆ ಎನ್ಎನ್ಪಿ ಎರಡನೇ ವ್ಯತ್ಯಾಸದಲ್ಲಿ ನೋಡೋದಾದ್ರೆ, ಈ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಸವಕಳಿ ವೆಚ್ಚವನ್ನು ಕಳೆದಾಗ ನಿವ್ವಳ ರಾಷ್ಟ್ರದ ಉತ್ಪನ್ನ ದೊರೆಯುವಂತದ್ದಾಗಿರುತ್ತೆ. ಅಂದ್ರೆ ಒಟ್ಟು ರಾಷ್ಟ್ರದ ಉತ್ಪನ್ನದಲ್ಲಿ ಸವಕಳಿ ವೆಚ್ಚವನ್ನು ಕಳೆದ ನಂತರ ಉಳಿಯುವಂತದ್ದನ್ನು ನಾವೇನ್ ಹೇಳ್ತೀವಿ, ಎನ್ಎನ್ಪಿ ಅಥವಾ ನಿವ್ವಳ ರಾಷ್ಟ್ರದ ಉತ್ಪನ್ನ ಅಂತ ಹೇಳಿ ಕರೆಯುವಂತದ್ದು. ಮೂರನೇದು ನೋಡೋಣ ವ್ಯತ್ಯಾಸ ಏನು ಸೂತ್ರದ ಮೂಲಕ ಗಮನಿಸೋಣಂತೆ, ಒಟ್ಟು ರಾಷ್ಟ್ರದ ಉತ್ಪನ್ನ ಇಸ್ ಈಕ್ವಲ್ ಟು ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಪ್ಲಸ್ ಸವಕಳಿ ವೆಚ್ಚ ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ನೀವು ಒಟ್ಟು ರಾಷ್ಟ್ರದ ಉತ್ಪನ್ನದಲ್ಲಿ ನಾವು ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಪ್ಲಸ್ ಸವಕಳಿ ವೆಚ್ಚವನ್ನ ಸೇರಿಸುವುದನ್ನ ನಾವು ಏನು ಸೂತ್ರದಲ್ಲಿ ಗಮನಿಸ್ತಾ ಇದೀವಿ. ಅದೇ ರೀತಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನದಲ್ಲಿ ಎನ್ಎನ್ಪಿಯಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಇಸ್ ಈಕ್ವಲ್ ಟು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಮೈನಸ್ ಸವಕಳಿ ವೆಚ್ಚ. ಅಂದ್ರೆ ಸವಕಳಿ ವೆಚ್ಚವನ್ನ ಒಟ್ಟು ರಾಷ್ಟ್ರದ ಉತ್ಪನ್ನದಲ್ಲಿ ನಾವು ಕಳೆದಿರೋದನ್ನ ಗಮನಿಸ್ತೀವಿ. ಅದೇ ರೀತಿ ಮೂರನೇ ಪ್ರಶ್ನೆಗೆ ಗಮನಿಸುವಂತೆ, ಸಮಗ್ರ ಅರ್ಥಶಾಸ್ತ್ರಕ್ಕೆ ಇರುವಂತಹ ಮಿತಿಗಳು ಯಾವುವು ಅಂತ ನಿಮ್ ಪ್ರಶ್ನೆ ಕೇಳಿದ್ರೆ, ಅದಕ್ಕೆ ನಾವು ಚಿಕ್ಕದಾಗಿರುವಂತಹ ಉತ್ತರವನ್ನು ಬರೆದಿದ್ದೀನಿ ನೋಡಿ. ವೈಯಕ್ತಿಕವಾದಂತಹ ಪರಿಗಣನೆ ಇಲ್ಲ. ಮೊದಲೇದಾಗಿ ಈ ಸಮಗ್ರ ಅರ್ಥಶಾಸ್ತ್ರವು ವ್ಯಕ್ತಿಗಳದಿರಬಹುದು, ಘಟಕಗಳ ಅಥವಾ ಯಾವುದೇ ಸಣ್ಣ ಸಣ್ಣ ವಿಭಾಗಗಳ
ವೈಯಕ್ತಿಕ ಪರಿಗಣನೆಯತ್ತ ಗಮನವನ್ನು ಹರಿಸದೆ ಸೂಕ್ಷ್ಮ ಅಧ್ಯಯನವನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರುವಂತದ್ದು ಒಂದನೇ ಮಿತಿ. ಎರಡನೇದು ಸರಿಯಾದಂತ ಚಿತ್ರಣವನ್ನು ಕೊಡಲ್ಲ ಸಮಗ್ರ ಅರ್ಥಶಾಸ್ತ್ರ. ಸಮಗ್ರ ಅರ್ಥಶಾಸ್ತ್ರ ಹೆಚ್ಚಾಗಿ ಸಮಗ್ರ ಅಂಶಗಳ ಮತ್ತು ಸರಾಸರಿಗಳನ್ನ ಪರಿಗಣಿಸುವುದರಿಂದ ಸಮಾಜದ ಕಾರ್ಯಾಚರಣೆಯ ಬಗ್ಗೆ ಸ್ಪಷ್ಟ ಚಿತ್ರಣವನ್ನ ಇದು ನೀಡಲ್ಲ. ಇದು ಎರಡನೇ ರೀತಿಯಾದಂತಹ ಒಂದು ಮಿತಿ. ಮೂರನೇದು ತಪ್ಪು ನಿರ್ಣಯದ ಸಾಧ್ಯತೆ ಇರುತ್ತೆ. ಸಮಗ್ರ ಅಧ್ಯಯನದ ಆಧಾರದ ಮೇಲೆ ತೆಗೆದುಕೊಳ್ಳುವಂತಹ ತೀರ್ಮಾನಗಳು ಕೆಲವು ವೇಳೆ ವ್ಯಕ್ತಿಗಳಿಗೆ ಘಟಕಗಳಿಗೆ ಸರಿ ಹೊಂದಲಾರವು, ಇದರಿಂದ ತಪ್ಪು ನಿರ್ಧಾರಗಳಾಗುವಂತಹ ಸಾಧ್ಯತೆಗಳಿರುತ್ತೆ. ನಾಲ್ಕನೇದು ಮಿತಿ ಮೀರಿದ ಸಾರ್ವತ್ರೀಕರಣ ಅಂತ ಹೇಳ್ತೀವಿ. ಇದು ಮಿತಿ ಮೀರಿದ ಸಾರ್ವತ್ರೀಕರಣವು ಸಮಗ್ರ ಅರ್ಥಶಾಸ್ತ್ರದ ಪ್ರಮುಖವಾದಂತಹ ಒಂದು ದೋಷವಾಗಿದೆ. ಏಕೆ ಅಂದ್ರೆ ವ್ಯಕ್ತಿಗತವಾಗಿ ಸರಿ ಅನಿಸಿದ್ದು ಕೆಲವೊಂದು ಸಲ ಸಮಗ್ರವಾಗಿ ಸರಿ ಅನಿಸದೇ ಇದ್ದಾಗ ತಪ್ಪು ದಾರಿ ಎಳೆಯುವಂತ ಒಂದು ಸಂಭವವಿರುತ್ತೆ. ಸೊ ಇಷ್ಟು ಅಂಶಗಳೇನಪ್ಪ ಅಂದ್ರೆ ಸಮಗ್ರ ಅರ್ಥಶಾಸ್ತ್ರಗಳಿಗಿರುವಂತ ಮಿತಿಗಳು ಅಂತ ಹೇಳಿ ನಾವು ತಿಳ್ಕೊಳ್ಳುವಂತದ್ದಾಗಿದೆ. ನೆಕ್ಸ್ಟ್ ನಾಲ್ಕನೇ ಕ್ವಶನ್, ಸಾಮಾಜಿಕ ಪರಮಹಿತ ತತ್ವವನ್ನು ವಿವರಿಸಿ ಅಂತ ಕೇಳಬಹುದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಪ್ರೊಫೆಸರ್ ಡಾಲ್ಟನ್ ಅವರ ಪ್ರಕಾರ ಸಾರ್ವಜನಿಕ ವೆಚ್ಚ ಅಂತ ಅಂದ್ರೆ ಸರ್ಕಾರ ಮಾಡುವಂತ ವೆಚ್ಚವನ್ನು ನಾವೇನ್ ಹೇಳ್ತೀವಿ, ಸಾರ್ವಜನಿಕ ವೆಚ್ಚ ಅಂತ ನಾವು ಕರಿತೀವಿ. ಈ ಸಾರ್ವಜನಿಕ ವೆಚ್ಚವನ್ನ ಯಾವುದೇ ದಿಕ್ಕಿನಲ್ಲಿ ಒಂದು ಸಣ್ಣ ಹೆಚ್ಚಳದಿಂದ ಜನಸಮುದಾಯಕ್ಕೆ ಲಭ್ಯವಾಗುವ ಅನುಕೂಲವು ತೆರಿಗೆಯ ಒಂದು ಸಣ್ಣ ಹೆಚ್ಚಳದಿಂದ ಉಂಟಾಗುವ ಅನಾನುಕೂಲತೆಗೆ ಸಮವಾಗುವ ಹಂತದವರೆಗೆ ಮಾತ್ರ ಮುಂದುವರಿಸಬೇಕು. ಅಂದ್ರೆ ಸರ್ಕಾರ ಜನಗಳ ಮೇಲೆ ತೆರಿಗೆ ಹಾಕುತ್ತೆ, ಆ ತೆರಿಗೆಯಿಂದ ಹಾಕುವಂತ ಆಗ್ತಾಗ ಒಂದು ಸಣ್ಣ ಅನಾನುಕೂಲಗಳು ಉಂಟಾಗುವಂತದ್ದಾಗುತ್ತೆ. ಅಲ್ಲಿಯ ತನಕನೂ ಸಹ ನಾವೇನ್ ಮಾಡಬಹುದು, ಸರ್ಕಾರ ವೆಚ್ಚಗಳನ್ನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಒಂದು ವೇಳೆ ತೆರಿಗೆಯಿಂದ ಜನಗಳಿಗೆ ಅನಾನುಕೂಲಗಳಾಗ್ತಾ ಇದೆ ಅಂದಾಗ ಆಗ ವೆಚ್ಚವನ್ನು ಸಹ ಕಡಿಮೆ ಮಾಡಬೇಕು, ಮತ್ತೆ ತೆರಿಗೆಯ ಭಾರವನ್ನು ಸಹ ಏನಾಗುತ್ತೆ ಕಡಿಮೆ ಮಾಡಬೇಕಾಗತ್ತೆ. ಇದು ಸಾರ್ವಜನಿಕ ವೆಚ್ಚ ಮತ್ತೆ ಸಾರ್ವಜನಿಕ ವರಮಾನದ ಒಂದು ಆದರ್ಶ ಮೊತ್ತವನ್ನ ಪ್ರತಿನಿಧಿಸುವಂತದ್ದಾಗಿರುತ್ತೆ. ಇದು ಸ್ವಲ್ಪ ಮಟ್ಟಿಗೆ ಇದನ್ನು ಗಮನಿಸ್ಕೊಬೇಕಾಗತ್ತೆ. ಸಾಮಾಜಿಕ ಪರಮಹಿತ ತತ್ವ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತ ಒಂದು ಕ್ವಶನ್ ಆಗಿದೆ. ಐದನೇ ಕ್ವಶನ್ ಬಗ್ಗೆ ನಾವು ಗಮನಿಸುವಂತೆ ಸ್ವತಂತ್ರ ಹೂಡಿಕೆ ಮತ್ತು ಪ್ರೇರಿತ ಹೂಡಿಕೆಯ ನಡುವಿನ ವ್ಯತ್ಯಾಸವನ್ನ ತಿಳಿಸ್ಕೊಬೇಕಾಗತ್ತೆ. ನೋಡಿ, ಸ್ವತಂತ್ರ ಹೂಡಿಕೆ ಅಂದ್ರೆ ಯಾರು ಮಾಡ್ತಾರೆ, ಪ್ರೇರಿತ ಹೂಡಿಕೆ ಅಂದ್ರೆ ಯಾರು ಮಾಡ್ತಾರೆ ಅನ್ನೋದನ್ನ ಸ್ವಲ್ಪ ಮಟ್ಟಿಗೆ ನಾವು ಪ್ರಶ್ನೆಯಾಗಿ ನಾವು ತಿಳ್ಕೊಳ್ಳೋಣಂತೆ. ಈ ಸ್ವತಂತ್ರ ಹೂಡಿಕೆ ಅನ್ನುವಂಥದ್ದು ಏನಪ್ಪ ಅಂತಂದ್ರೆ ಇದು ಸರ್ಕಾರ ಮಾಡುವಂತ ಹೂಡಿಕೆಯನ್ನ ನಾವೇನ್ ಹೇಳ್ತೀವಿ, ನಾವು ಸ್ವತಂತ್ರ ಹೂಡಿಕೆ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಇಲ್ಲಿ ಸರ್ಕಾರ ಅನ್ನೋದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ನಾವು ಗಮನಿಸಬೇಕಾಗತ್ತೆ. ಸರ್ಕಾರ ಯಾವುದೇ ರೀತಿಯಲ್ಲಿ ಸಹ ಲಾಭದ ಉದ್ದೇಶದಿಂದಾಗ್ಲಿ ಅಥವಾ ಆದಾಯವನ್ನು ಮಾಡುವಂತ ಉದ್ದೇಶದಿಂದಾಗ್ಲಿ ಯಾವುದೇ ಕಾರಣಕ್ಕೂ ಸಹ ಹೂಡಿಕೆಯನ್ನ ಮಾಡಲ್ಲ. ಅಂದ್ರೆ ಜನಗಳ ಕಲ್ಯಾಣವನ್ನ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಏನಾಗುತ್ತೆ, ಸರ್ಕಾರ ಇಲ್ಲಿ ಹೂಡಿಕೆಯನ್ನ ಮಾಡುತ್ತೆ. ಅಂದ್ರೆ ಆದಾಯದ ಮೊಟ್ಟ ಮತ್ತೆ ಬಡ್ಡಿ. ಈಗ ಐದನೇ ಪ್ರಶ್ನೆ ಬಗ್ಗೆ ನಾವು ಚರ್ಚೆ ಮಾಡೋಣಂತೆ. ಈ ಸ್ವತಂತ್ರ ಹೂಡಿಕೆ ಮತ್ತು ಪ್ರೇರಿತ ಹೂಡಿಕೆಗಳ ನಡುವಿನ ವ್ಯತ್ಯಾಸವನ್ನ ತಿಳಿಸಿ ಅಂತ ಪ್ರಶ್ನೆ ಕೇಳಬಹುದು. ಫಸ್ಟ್ನೇದಾಗಿ ನಾವು ಅರ್ಥ ಮಾಡ್ಕೊಬೇಕು, ಈ ಸ್ವತಂತ್ರ ಹೂಡಿಕೆ ಅಂತ ಅಂದ್ರೆ ಈ ಸರ್ಕಾರ ಮಾಡುವಂತ ಹೂಡಿಕೆಯನ್ನ ನಾವೇನ್ ಹೇಳ್ತೀವಿ, ಸ್ವತಂತ್ರ ಹೂಡಿಕೆ ಅಂತ ಹೇಳ್ತೀವಿ. ಈ ಸ್ವತಂತ್ರ ಹೂಡಿಕೆ ಸರ್ಕಾರ ಹೂಡಿಕೆ ಮಾಡಬೇಕಾದಂತ ಒಂದು ಸಂದರ್ಭದಲ್ಲಿ ಲಾಭದ ಉದ್ದೇಶವಾಗಿ ಅಥವಾ ಆದಾಯವನ್ನು ಹೆಚ್ಚಿಸ್ಕೊಬೇಕು ಅನ್ನೋ ಉದ್ದೇಶವಾಗಿ ಸರ್ಕಾರ ಹೊಂದಿರಲ್ಲ. ಸರ್ಕಾರ ಹೂಡಿಕೆಯನ್ನು ಮಾಡುವಂತದ್ದು ಜನರ ಕಲ್ಯಾಣಕ್ಕೋಸ್ಕರ ಏನ್ ಮಾಡುತ್ತೆ, ಇದು ಹೂಡಿಕೆಯನ್ನು ಮಾಡುತ್ತೆ. ಅಂದ್ರೆ ಆದಾಯದ ಮೊತ್ತ ಮತ್ತೆ ಬಡ್ಡಿ ದರದ ಪ್ರಭಾವಕ್ಕೆ ಒಳಗಾಗದ ಹೂಡಿಕೆಯನ್ನು ನಾವೇನ್ ಹೇಳ್ತೀವಿ, ಸ್ವತಂತ್ರ ಹೂಡಿಕೆ ಅಂತೇಳಿ ನಾವು ಕರಿತೀವಿ. ಆದ್ರೆ ಈ ಪ್ರೇರಿತ ಹೂಡಿಕೆ ಅಂತ ಅಂದ್ರೆ ಇದು ಖಾಸಗಿಯವರು ಮಾಡುವಂತ ಒಂದು ಹೂಡಿಕೆಯಾಗಿರುತ್ತೆ. ಇವರು ಲಾಭದ ಉದ್ದೇಶವನ್ನು ಇಟ್ಕೊಂಡಿರ್ತಾರೆ ಮತ್ತು ಆದಾಯವನ್ನ ಹೆಚ್ಚಿಗೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಏನ್ ಮಾಡ್ತಾರೆ, ಈ ಖಾಸಗಿಯವರು ಈ ಸರ್ಕಾರ ಮಾಡಿದಂತ ಹೂಡಿಕೆಯಿಂದ ಯಾವಾಗ ಆರ್ಥಿಕ ಚಟುವಟಿಕೆಗಳು ತುಂಬಾ ಗರಿಗೆ ತರುತ್ತವೆ, ತುಂಬಾ ಜಾಸ್ತಿ ಆಗುತ್ತೆ, ಅದರಿಂದ ಪ್ರೇರಣೆಗೊಂಡು ಏನ್ ಮಾಡ್ತಾರೆ, ಲಾಭವನ್ನು ಹೆಚ್ಚಿಸ್ಕೊಬೇಕು, ಆದಾಯದ ಮಟ್ಟವನ್ನು ಹೆಚ್ಚಿಸ್ಕೊಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡುವಂತ ಹೂಡಿಕೆಯನ್ನು ನಾವೇನ್ ಹೇಳ್ತೀವಿ, ಪ್ರೇರಿತ ಹೂಡಿಕೆ ಅಂತ ನಾವು ಕರಿತೀವಿ. ವಿದ್ಯಾರ್ಥಿಗಳಿಗೆ ಗೊತ್ತಾಗ್ಬೇಕು, ಪ್ರೇರಿತ ಹೂಡಿಕೆ ಅಂತ ಅಂದ್ರೆ ಖಾಸಗಿಯರು ಮಾಡುವಂತದ್ದು, ಸ್ವತಂತ್ರ ಹೂಡಿಕೆ ಅಂತ ಅಂದ್ರೆ ಇಲ್ಲಿ ಹೆಚ್ಚಾಗಿ ಸರ್ಕಾರ ಮಾಡುವಂತ ಹೂಡಿಕೆ ಅಂತ ಹೇಳಿ ಬಸ್ನೇದಾಗಿ ಬಂದ್ಬಿಡ್ಬೇಕು. ಎರಡನೇದು ನೋಡಿದಾಗ ಈ ಸ್ವತಂತ್ರ ಹೂಡಿಕೆ ಅಂತ ಅಂದ್ರೆ ಆದಾಯದ ಮಟ್ಟದಿಂದ ಸ್ವತಂತ್ರವಾಗಿರುತ್ತೆ, ಇದು ಎರಡನೇ ರೀತಿಯಾದಂತ ವ್ಯತ್ಯಾಸ. ಆದ್ರೆ ಪ್ರೇರಿತ ಹೂಡಿಕೆ ಇದು ಆದಾಯದ ಮೇಲೆ ಅವಲಂಬಿತವಾಗಿರುತ್ತೆ. ಅಂದ್ರೆ ಖಾಸಗಿ ಆದಾಯ ಬಂದ್ರೆ ಮಾತ್ರ ಪ್ರೇರಿತಗೊಳ್ತಾರೆ,
ಆದಾಯ ಇಲ್ಲ ಅಂದ್ರೆ ಅವರು ಯಾವುದೇ ಕಾರಣಕ್ಕೂ ಸಹ ಅವರು ಹೂಡಿಕೆಯನ್ನ ಮಾಡಲ್ಲ. ಮೂರನೇ ವ್ಯತ್ಯಾಸವನ್ನು ನೋಡೋದಾದ್ರೆ ಸ್ವತಂತ್ರ ಹೂಡಿಕೆಯಲ್ಲಿ ಇದು ಆದಾಯದ ಅಸ್ಥಿತಿ ಸ್ಥಾಪಕತ್ವ ಆಗುತ್ತೆ. ಆದಾಯ ಜಾಸ್ತಿ ಬರಲಿ ಆದಾಯ ಬರದೇ ಇರಲಿ ಅದನ್ನ ತಲೆ ಕೆಡಿಸ್ಕೊಂಡು ಹೋಗಲ್ಲ ಸರ್ಕಾರದವರು, ಅವ್ರೇನ್ ಮಾಡ್ತಾರೆ ಹೂಡಿಕೆಯನ್ನ ಮಾಡೇ ಮಾಡ್ತಾರೆ. ಆದ್ರೆ ಪ್ರೇರಿತ ಹೂಡಿಕೆ ಇದು ಆದಾಯದ ಸ್ಥಿತಿಸ್ಥಾಪಕತ್ವವಾಗಿರುತ್ತೆ. ಆದಾಯ ಜಾಸ್ತಿ ಆದ್ರೆ ಖಾಸಗಿಯವರಿಗೆ ಹೆಚ್ಚೆಚ್ಚು ಮಟ್ಟಿಗೆ ಹೂಡಿಕೆಯನ್ನು ಮಾಡ್ತಾರೆ, ಆದಾಯ ಕಡಿಮೆ ಆದಂಗೆಲ್ಲ ಸಹ ಹೂಡಿಕೆಯನ್ನ ಖಾಸಗಿಯವರು ಕಡಿಮೆ ಮಾಡ್ತಾರೆ. ಈಗ ನಾಲ್ಕನೇ ವ್ಯತ್ಯಾಸವನ್ನು ಗಮನಿಸೋದಾದ್ರೆ ಇದು ಸಾರ್ವಜನಿಕ ಧೋರಣೆಯನ್ನು ಅವಲಂಬಿಸಿರುತ್ತೆ. ಅಂದ್ರೆ ಸಾರ್ವಜನಿಕ ಅಂದ್ರೆ ಸರ್ಕಾರದ ಧೋರಣೆಯನ್ನು ಅವಲಂಬಿಸಿರುತ್ತೆ ಸ್ವತಂತ್ರ ಹೂಡಿಕೆ ಅನ್ನೋದು. ಆದ್ರೆ ಪ್ರೇರಿತ ಹೂಡಿಕೆ ಅನ್ನೋದು ಇದು ಲಾಭ ಗಳಿಕೆಯ ಆಸೆಯಿಂದ ಖಾಸಗಿ ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಕೈಗೊಳ್ಳುವಂತ ಇಳು ಹೂಡಿಕೆಯಾಗಿರುತ್ತೆ. ಸೊ ಇಷ್ಟು ಅಂಶಗಳು ಸ್ವತಂತ್ರ ಹೂಡಿಕೆ ಮತ್ತೆ ಪ್ರೇರಿತ ಹೂಡಿಕೆಗಳ ವ್ಯತ್ಯಾಸ. ಇದು 2 ಮಾರ್ಕ್ಸ್ಗೂ ಸಹ ಅನ್ವಯಿಸುತ್ತೆ ಮತ್ತೆ 5 ಮಾರ್ಕ್ಸ್ ಕೇಳಿದಾಗ್ಲೂ ಸಹ ಇಷ್ಟ ಆನ್ಸರ್ ಬಂದ್ರೆ ಸಾಕಾಗುತ್ತೆ. 2 ಮಾರ್ಕ್ಸ್ ಕೇಳಿದಾಗ ಎರಡೆರಡು ಪಾಯಿಂಟ್ ನ ಬಂದ್ರೆ ಸಾಕಾಗುತ್ತೆ, 5 ಮಾರ್ಕ್ಸ್ ಕೇಳಿದಾಗ ಇಷ್ಟನ್ನು ಸಹ ಬರೆಯುವಂತ ಪ್ರಯತ್ನವನ್ನ ವಿದ್ಯಾರ್ಥಿಗಳು ಮಾಡಬೇಕಾಗುತ್ತೆ. ನೆಕ್ಸ್ಟ್ 6ನೇ ಕ್ವೆಶನ್ಸ್ ನೋಡೋಣಂತೆ, ಈ ಬಂಡವಾಳದ ಶ್ರೀಮಂತ ದಕ್ಷತೆ ಅಂದ್ರೆ ಏನು ಅಂತ ಕೇಳ್ತಾರೆ. ಪ್ರಸ್ತುತ ಹೂಟೆಯಿಂದ ನಿರೀಕ್ಷಿಸಲಾಗುವ ಲಾಭದ ದರವನ್ನ ಬಂಡವಾಳದ ಶ್ರೀಮಂತ ದಕ್ಷತೆ ಎನ್ನಲಾಗುತ್ತದೆ. ಬಂಡವಾಳದ ಶ್ರೀಮಂತ ದಕ್ಷತೆಯನ್ನ ಹೆಚ್ಚುವರಿ ಅಥವಾ ಶ್ರೀಮಂತ ಬಂಡವಾಳದ ಆಸ್ತಿಯಿಂದ ಅದರ ವೆಚ್ಚಕ್ಕಿಂತಲೂ ಸಹ ಅಧಿಕ ಪ್ರಮಾಣದಲ್ಲಿ ನಿರೀಕ್ಷಿಸಲಾಗುವ ಗರಿಷ್ಠ ಲಾಭದ ಪ್ರಮಾಣ ಎಂದು ಕರೆಯಲಾಗುತ್ತದೆ. ಅಂದ್ರೆ ನಾವು ಸರಳವಾಗಿ ಹೇಳೋದಾದ್ರೆ ಬಂಡವಾಳದ ಶ್ರೀಮಂತ ದಕ್ಷತೆ ಅಂತಂದ್ರೆ ಯಾವುದೇ ಒಬ್ಬ ಉದ್ಯಮಿದಾರ ತನ್ನ ಬಂಡವಾಳವನ್ನು ಹೂಡಿದಾಗ ಅದರಿಂದ ಬರುವಂತಹ ಒಂದು ಲಾಭ ಅಥವಾ ಅದರ ಒಂದು ಲಾಭದ ಪ್ರಮಾಣ ಜಾಸ್ತಿ ಆಗಿದೆ ಅಂದ್ರೆ ಬಂಡವಾಳದ ಶ್ರೀಮಂತ ದಕ್ಷತೆನೂ ಸಹ ಜಾಸ್ತಿ ಆಗಿದೆ ಅಂತ ಅರ್ಥ. ಹೂಡಿಕೆ ಮಾಡ್ತಾರೆ ಉದ್ಯಮದಾರರು, ಅದರಿಂದ ಹೆಚ್ಚೆಚ್ಚು ಮಟ್ಟಿಗೆ ಲಾಭ ಬರ್ತಾ ಇದ್ರೆ ಶ್ರೀಮಂತ ದಕ್ಷತೆ ಜಾಸ್ತಿ ಆಗಿದೆ ಅಂತ ಅರ್ಥ. ಅಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಲಾಭಗಳು ಬಂದಿಲ್ಲ ಅಂದ್ರೆ ಬಂಡವಾಳದ ಶ್ರೀಮಂತ ದಕ್ಷತೆ ಕಡಿಮೆ ಆಗಿದೆ ಅಂತ ಅರ್ಥ. ಇದನ್ನೊಂದು ಸೂತ್ರದ ಮೂಲಕ ನಾವು ತಿಳ್ಕೊಳ್ಳೋಣಂತೆ. MEC = Q/P ಅಂತ ಹೇಳ್ತೀವಿ. MEC ಅಂತಂದ್ರೆ ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್ = Q/P ಅಂತ ನಾವು ಕರಿತೀವಿ. MEC ಅನ್ನೋದನ್ನ ಬಂಡವಾಳದ ಶ್ರೀಮಂತ ದಕ್ಷತೆ, Q = ಬಂಡವಾಳದ ಆಸ್ತಿಯ ನಿರೀಕ್ಷಿತ ಲಾಭ, P = ಬಂಡವಾಳ ಆಸ್ತಿಯ ಪೂರೈಕೆ ಬೆಲೆ ಅಂತ ಅರ್ಥವನ್ನು ನಾವು ಮಾಡ್ಕೊಬೇಕಾಗುತ್ತೆ. ಸೊ ಇದು 6ನೇ ರೀತಿಯ ಕ್ವಶನ್ಸ್ಗೆ ಇರುವಂತಹ ಆನ್ಸರ್. 7ನೇ ನೋಡೋಣಂತೆ, ಹಣದ ಮೌಲ್ಯ ಅಂದ್ರೆ ಏನು ಅಂತ ಪ್ರಶ್ನೆ ಕೇಳಬಹುದು. ಆವಾಗ ಹಣದ ಮೌಲ್ಯ ಅಂದ್ರೆ ಅದು ಕೊಳ್ಳುವ ಹಣದ ಕೊಳ್ಳುವ ಶಕ್ತಿ ಆಗಿರುತ್ತದೆ. ಅಂದ್ರೆ ಒಂದು ನಿರ್ದಿಷ್ಟವಾದಂತಹ ಮೊತ್ತದ ಹಣವು ಎಷ್ಟು ಪ್ರಮಾಣದ ಸರಕು ಮತ್ತು ಸೇವೆಗಳನ್ನು ಕೊಂಡುಕೊಳ್ಳಬಹುದು ಎಂಬುದು ಹಣದ ಮೌಲ್ಯವಾಗಿರುತ್ತೆ. ಈಗ ಒಂದು 100 ರೂಪಾಯಿ ಎಷ್ಟು ವಸ್ತುಗಳನ್ನು ಕೊಂಡುಕೊಳ್ಳುತ್ತೆ, ಆ 100 ರೂಪಾಯಿ ಅನ್ನೋದು ಹೆಚ್ಚಿನದಾಗಿರುವಂತಹ ಕೊಳ್ಳುವ ಶಕ್ತಿ ಇದೆ ಅಂದ್ರೆ ಹಣದ ಮೌಲ್ಯ ಜಾಸ್ತಿ ಆಗಿದೆ ಅಂತ ಅರ್ಥ. ಉದಾಹರಣೆಗೆ 100 ರೂಪಾಯಿ ಅನ್ನೋದು ಕಡಿಮೆ ಕೊಂಡ್ಕೊಂಡಿದೆ ಅಂದ್ರೆ ಹಣದ ಮೌಲ್ಯ ಕಡಿಮೆ ಆಗಿದೆ ಅಂತ ಅರ್ಥ. ವಿದ್ಯಾರ್ಥಿಗಳಿಗೆ ಬರಬೇಕಾದಂತ ಕೀವರ್ಡ್ ಯಾವ್ದಪ್ಪ ಹಣದ ಮೌಲ್ಯ ಅಂತಿದಂಗೆ ಕೊಳ್ಳುವ ಶಕ್ತಿ, ಎಷ್ಟು ಮಟ್ಟಿಗೆ ಕೊಳ್ಳುವಂತ ಶಕ್ತಿ ಇದೆ ಅನ್ನೋ ಒಂದು ಅರ್ಥವನ್ನ ಇಲ್ಲಿ ಮಾಡ್ಕೊಬೇಕಾಗುತ್ತೆ. ಈಗ 8ನೇ ಕ್ವೆಶನ್ಸ್ ನೋಡೋಣಂತೆ, ಬೇಡಿಕೆ ಸೆಳೆತದ ಹಣದುಬ್ಬರ ಅಂದ್ರೆ ಏನು ಅಂತ ಕೇಳಬಹುದು. ಆರ್ಥಿಕತೆಯಲ್ಲಿ ಸರಕು ಮತ್ತು ಸೇವೆಗಳಿಗಿರುವ ಸಮಗ್ರ ಪರಿಣಾಮಕಾರಿ ಬೇಡಿಕೆಯು ಆಗಾದ ಪ್ರಮಾಣದಲ್ಲಿ ಹೆಚ್ಚಿದಾಗ ಬೇಡಿಕೆ ಸೆಳೆತದ ಹಣದುಬ್ಬರದ ಸ್ಥಿತಿ ಎದುರಾಗುತ್ತದೆ. ಬೇಡಿಕೆ ಸೆಳೆತದ ಹಣದುಬ್ಬರವು ಅತ್ಯಧಿಕ ಮೊತ್ತದ ಹಣವು ಅತಿ ಕಡಿಮೆ ಪ್ರಮಾಣದ ಸರಕುಗಳನ್ನು ಬೆನ್ನಟ್ಟುವಂತ ಒಂದು ವಿದ್ಯಮಾನವಾಗಿರುತ್ತೆ. ಅಂದ್ರೆ ನಾವು ಬ್ಯಾಗ್ ಅಲ್ಲಿ ಹಣವನ್ನ ತೆಗೆದುಕೊಂಡು ಹೋದ್ರೆ ಜೋಬಲ್ಲಿ ನಾವೇನ್ ಮಾಡ್ತೀವಿ, ಸರಕನ್ನ ತೆಗೆದುಕೊಂಡು ಬರುವಂತ ಒಂದು ಪರಿಸ್ಥಿತಿ ಅಥವಾ ಸನ್ನಿವೇಶ ಉದ್ಭವ ಆಗ್ಬಹುದು. ಹೆಚ್ಚಿನ ಹಣವನ್ನ ತೆಗೆದುಕೊಂಡು ಹೋಗ್ತೀವಿ, ಆದ್ರೆ ಕಡಿಮೆ ಮಟ್ಟದ ಸರಕನ್ನ ತೆಗೆದುಕೊಂಡು ಹೋಗುವಂತ ಒಂದು ಸನ್ನಿವೇಶವನ್ನ ನಾವೇನಂತ ಕರಿತೀವಿ, ಬೇಡಿಕೆ ಸೆಳೆತದ ಹಣದುಬ್ಬರ ಅಂತ ಹೇಳಿ ಇನ್ನೊಂದು ರೀತಿಯಲ್ಲಿ ನಾವು ಅರ್ಥವನ್ನ ಮಾಡ್ಕೊಬಹುದಾಗಿರುತ್ತೆ. ಈಗ 9ನೇ ಕ್ವೆಶನ್ಸ್ ಬಗ್ಗೆ ನಾವು ಗಮನಿಸೋಣಂತೆ, ಅತಿ ಪ್ರಸರಣ ಅಂದ್ರೆ ಏನು? ಅತಿ ಪ್ರಸರಣ ಅಂತಂದ್ರೆ ಹಣದುಬ್ಬರ ಅಥವಾ ಅದು ನಿರಂತರವಾಗಿ ಏರುತ್ತಿರುವಂತ ಒಂದು ಪ್ರಕ್ರಿಯೆ ಆಗಿದೆ. ಅಂದ್ರೆ ಬೆಲೆಗಳು ಸತತವಾಗಿ ಏರುತ್ತಿರುವ ಅಥವಾ ಹಣದ ಮೌಲ್ಯವು ಕುಸಿಯುತ್ತಿರುವಂತ ಒಂದು ಸನ್ನಿವೇಶ ಹಣದುಬ್ಬರವಾಗಿರುತ್ತದೆ. ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಆಗುವಂತ ಅವಶ್ಯಕತೆ ಇಲ್ಲ, ಹಣದುಬ್ಬರ ಅಂದ್ರೂ ಒಂದೇ ಅತಿ ಪ್ರಸರಣ ಅಂದ್ರೂ ಒಂದೇ. ಇಲ್ಲಿ ಬೆಲೆಗಳು ಕಂಟಿನ್ಯೂಸ್ ಆಗಿ ಏರಿಕೆ ಆಗ್ತಾ ಹೋದ್ರೆ ಅದನ್ನು ನಾವೇನ್ ಹೇಳ್ತೀವಿ, ಅತಿ ಪ್ರಸರಣ ಅಥವಾ ಹಣದುಬ್ಬರ ಅಂತ ನಾವು ಕರಿತೀವಿ. ಯಾವಾಗ ಬೆಲೆಗಳು ಸತತವಾಗಿ ಏರ್ಕೊಂಡು ಹೋಗುತ್ತೆ ಆಗ ಹಣದ ಮೌಲ್ಯ ಅಂದ್ರೆ ಹಣದ ಕೊಳ್ಳುವ ಶಕ್ತಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇಂಥ ಸನ್ನಿವೇಶವನ್ನು ನಾವು ಹಣದುಬ್ಬರ ಅಂತ ಹೇಳಿ ನಾವು ಕರಿಬಹುದು. ನೆಕ್ಸ್ಟ್ ಕೊನೆಯದಾಗಿರುವಂತ ಕ್ವಶನ್,
ಈ ಪರಿಣಾಮಕಾರಿ ಬೇಡಿಕೆ ಅಂದ್ರೆ ಏನು ಅಂತ ಕೇಳುವಂತದ್ದು. ಈ ಪರಿಣಾಮಕಾರಿ ಬೇಡಿಕೆ ಅಂತಂದ್ರೆ ಸರಕು ಮತ್ತು ಸೇವೆಗಳ ಸಮಗ್ರ ಬೇಡಿಕೆ ಮತ್ತು ಸಮಗ್ರ ಪೂರೈಕೆ ಬಿಂಬಕಗಳು ಪರಸ್ಪರ ಸಮಗೊಳ್ಳುವ ಮೂಲಕ ಏರ್ಪಡುವ ಸಮತೋಲನ ಬಿಂದುವನ್ನ ಇದು ಪ್ರತಿನಿಧಿಸುವಂತದ್ದು. ಅಂದ್ರೆ ಪರಿಣಾಮಕಾರಿ ಬೇಡಿಕೆ ಅಂದ್ರೆ ಸಮಗ್ರ ಬೇಡಿಕೆ ಬಿಂಬಕ ADF ಮತ್ತು ASF ಅಂದ್ರೆ ಸಮಗ್ರ ಪೂರೈಕೆ ಬಿಂಬಕ ಛೇದಿಸುವಂತ ಬಿಂದುವಾಗಿದೆ. ಇದು ಯಾವುದೇ ಸಮತೋಲನ ಉದ್ಯೋಗದ ಮಟ್ಟದಲ್ಲಿ ಉತ್ಪಾದಿತ ಒಟ್ಟು ಉತ್ಪನ್ನದ ಮೇಲೆ ಮಾಡಲಾಗುವ ಒಟ್ಟು ವೆಚ್ಚವಾಗಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಸರಳವಾಗಿ ನಾಪಕ ಇಟ್ಕೊಬೇಕು ಅಂತಂದ್ರೆ ಯಾವ ಬಿಂದುವಿನಲ್ಲಿ ASF ಮತ್ತು ADF ಎರಡನ್ನ ಸಹ ಸಂಧಿಸುತ್ತೆ ಅಂದ್ರೆ ಸಮಗ್ರ ಬೇಡಿಕಾ ಬಿಂಬಕ ಮತ್ತು ಸಮಗ್ರ ಪೂರೈಕೆ ಬಿಂಬಕಗಳು ಎಲ್ಲಿ ಸಂಧಿಸುತ್ತೆ ಆ ಸಂಧಿಸುವಂತ ಒಂದು ಬಿಂದುವನ್ನು ನಾವು ಸರಳವಾಗಿ ಪರಿಣಾಮಕಾರಿ ಬೇಡಿಕೆ ಅಂತ ಹೇಳಿ ನಾವು ಕರಿಬಹುದಾಗಿರುತ್ತೆ. ಸೊ ಇಷ್ಟು ವಿಚಾರಗಳನ್ನ ನಾನು ಈ ದಿನ ನಿಮ್ ಜೊತೆ ಹಂಚ್ಕೊಂತ ಇದ್ದೀನಿ. ಸೊ ಮುಂದಿನ ಶೀಘ್ರದಲ್ಲಿ ಮತ್ತೆ ನಾನು ನಿಮ್ಗೆ ಇನ್ನ 10 ಕ್ವಶನ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳ್ತಾ ಈ ಸೆಷನ್ ಅನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಸಹ ಆಲ್ ದ ಬೆಸ್ಟ್.